చూడాలని ఫేవరెట్. ఈ తరుణంలో మధ్యాహ్నం యాక్చువల్లీ ఎక్దమ్ కడక మహాశివరాత్రి మాడర్ కాంతతి సోమగారు ఇట్లా కాణాతిరి ఎక్దమ్ పర్ఫెక్ట్ అట్లీస్ట్ ఈ డ్రెస్ మోడారే శివన్ కట్లన రూపు బందైతి. గుడ్యాక్ చికెన్ ఫుల్ హవా తిండ్రి ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ, ಹೆಂಗದಿರಿ, ಆರಾಮದಿರಣ್ಣ, ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಇವತ್ತು ಮಹಾಶಿವರಾತ್ರಿ ಮತ್ತು ಉಮನ್ಸ್ ಡೇ ಎರಡೂ ಒಂದೇ ದಿನ ಬಂದಾವು, ಹಿಂಗಾಗಿ ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ ಮತ್ತು ಹ್ಯಾಪಿ ಉಮನ್ಸ್ ಡೇ. ಸೊ ಎಲ್ಲರೂ ಈಗ ಮುಂಜಾನೆ ಮಹಾಶಿವರಾತ್ರಿ ಗದ್ದಲೊಳಗೆ ಇರ್ಬೇಕು, ಸಂಜೀಕ ಅಥವಾ ಮಧ್ಯಾಹ್ನ ಎಲ್ಲರದು ಉಮನ್ಸ್ ಡೇ ಸೆಲೆಬ್ರೇಷನ್ ಪ್ಲಾನ್ ಅದು ಇರಬಹುದು. ನಂದ ಉಮನ್ಸ್ ಡೇ ಅಂತ ಸ್ಪೆಷಲ್ ಪ್ಲಾನಿಂಗ್ ಅಥವಾ ಸೆಲೆಬ್ರೇಷನ್ ಏನು ಇಲ್ಲ, ಬಿಕಾಸ್ ಆಬ್ವಿಯಸ್ಲಿ ಚಿಕ್ಕನ್ ಕರ್ಕೊಂಡು, ಯಾಕಂದ್ರೆ ಒಂದ್ ಎರಡ್ ದಿನ ಆತು ಚಿಕ್ಕಗ ಅದ ಹಲ್ಲು ಬರಕತ್ತಾವಲ್ಲ, ಈಗ ಆಲ್ಮೋಸ್ಟ್ ಮ್ಯಾಲ ಅವನಿಗ ಮೂರ್ ಹಲ್ಲು ಪೂರಾ ಬಂದಾವು, ನಾಲ್ಕನೇದ ಒಂದ್ ಒಡದೈತಿ ಮತ್ ಕೆಳಗೊಂದ್ ಬರಕತ್ತೈತಿ, ಹಿಂಗಾಗಿ ಅವ್ನ್ ಮೂರ್ ಸ್ವಿಂಗ್ಸ್ ಚಾಲು ಇರ್ತೈತಿ. ಒಮ್ಮೆ ಫುಲ್ ಕೈ ಬಿಟ್ಟ ಮಸ್ತ್ ಆಟ ಆಡ್ತಾನು, ಒಮ್ಮೆಮ್ಮೆ ನನ್ ತೊಡಿ ಮೇಲೆ ಕೂತಂದ್ರೆ ಇಳಿಯಂಗೆ ಇಲ್ಲ, ಹಿಂಗಾಗಿ ನಾನು ಅವನ ಇದ್ರ ಮೇಲೆ ಯಾವ್ದು ಹಿಂಗ ಆ ಪ್ಲಾನಿಂಗ್ ಈ ಪ್ಲಾನಿಂಗ್ ಅಂತ ಏನು ಮಾಡಕ್ ಹೋಗಿಲ್ಲ. ಇಷ್ಟೇ ಏನು, ಇವತ್ ಮಹಾಶಿವರಾತ್ರಿ ಐತಿ, ಹಿಂಗಾಗಿ ಪೂಜೆದು ಮಾಡ್ಬೇಕು, ದೇವ್ರ ಗುಡಿಗೆ ಹೋಗ್ ಬರ್ಬೇಕು. ಸೊ ಅದ್ನ ಎಲ್ಲ ನಾನು ಇವತ್ತ ನಿಮ್ ಜೊತೆ ಬ್ಲಾಗ್ ಒಳಗ ಶೇರ್ ಮಾಡಕ್ಕಿದ್ದೀನಿ. ಇವತ್ತು ನಾಷ್ಟಕ ಸಾಬುದಾಣೆ ಮಾಡ್ಬೇಕು ಅಂತ ರಾತ್ರಿನ ನಾನು ಸಾಬುದಾಣೆ ನೆನೆಸಿಟ್ಟಿದ್ನಿ. ಫಸ್ಟ್ ಸ್ಟಾರ್ಟಿಂಗ್ ಏನಾಗ್ತಿತ್ತಂದ್ರ, ಸಾಬುದಾನೆ ಐದರ ಹಿಂಗ ಗಿಚ್ಚಿಕ್ ಎಲ್ಲ ಅಂಟ್ಕೊಂಡ್ ಕೊಂಡಿರ್ಬೇಕಿತ್ತು ಅಥವಾ ಬಹಳ ಉದುರ ಆಗ್ಬಿಡ್ತಿತ್ತು, ನನಗ ಅದ್ರ ನೀರಿನ ಪ್ರಮಾಣದ ಅಂದಾಜನ ಬರ್ತಿರ್ಲಿಲ್ಲ. ಬಟ್ ಈಗ ಅಲ್ಲಿ ಕಡೆ ಎಲ್ಲ ಇದಾಗತ್ತೈತಿ, ಆಕ್ಚುಲಿ ಕ್ಯಾಮ್ರಾ ಒಳಗ ವೈಟ್ ಕಾಣಾಗತ್ತೈತಿ ಸಾಬುದಾಣೆ, ಬಟ್ ಅಲ್ಲಿ ಕಡೆ ನಂಗಿದ್ದ ಎಕ್ಸಾಕ್ಟ್ ನೀರಿನ ಪ್ರಪೋರ್ಷನ್ ಸಿಕ್ತೈತಿ. ಈಗ ನನ್ ಸಾಬುದಾನೆ ಮಸ್ತ್ ಆಗ್ತಾವ, ಎಲ್ಲರಿಗೂ ನನ್ ಕೈದಿಂದ ಸಾಬುದಾನೆ ಸೇರ್ತಾವ, ಆ ರೀತಿ ನನಗೊಂದ್ ನ್ಯಾಕ್ ಸಿಕ್ಕೈತಿ ಈಗ ರೆಸಿಪಿದ. ಬಿಕಾಸ್ ಅಡಿಗೆ ಅನ್ನೋದೇನೈತಲ್ಲ, ಅದೊಂದ್ ಕಲೆ. ಯಾರ್ದು ರೆಸಿಪಿನ ನಾವು ಎಕ್ಸಾಕ್ಟ್ಲಿ ಫಾಲೋ ಮಾಡಿದ್ರನ ಅವ್ರಗತ್ಲೇನ ಎಕ್ಸಾಕ್ಟ್ಲಿ ಮಾಡಕ್ ಬರ್ತೈತಿ ಅಂತ ಹೇಳಕ್ ಬರಂಗಿಲ್ಲ, ಅವ್ರವ್ರವ್ರವ್ರ ನ್ಯಾಕ್, ಅವ್ರವ್ರವ್ರವ್ರ ಕಲೆ. ಸೊ ಈಗ ಸಾಬುದಾಣೆ ಒಳಗಂತೂ ನಾನು ಪರ್ಫೆಕ್ಟ್ ಆಗಿನಿ. ಇವತ್ತು ಬಿಳಿ ಸೀರೆ ಉಟ್ಕೊಂಡಿನಿ, ಆಕ್ಚುಲಿ ಬಿಳಿ ಬ್ಲೌಸ್ ನಂದ ಸಿಗುವಾ ತಗೈತಿ, ಹಿಂಗಾಗಿ ಪಟ್ ಅಂತ ಇದ ಮುಂದ್ ಗ್ರೀನ್ ಕಲರ್ ಬ್ಲೌಸ್ ಕಾಣಿಸ್ತು, ಹಿಂಗಾಗಿ ಅದನ್ನ ಹಾಕೊಂಡ್ ಬಂದಿನಿ. ಸೊ ಚಲೋ ಪಟ ಪಟ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ. ಮತ್ತೆ ಎಲ್ಲರಿಗೆ ಮತ್ತೊಮ್ಮೆ ಹ್ಯಾಪಿ ಮಹಾಶಿವರಾತ್ರಿ ಮತ್ತು ಹ್ಯಾಪಿ ಉಮನ್ಸ್ ಡೇ. ಸಾನೂನ್ ಫ್ರೆಶ್ ಮಾಡಿನಿ, ಸಾನೂಗ ನಾಷ್ಟ ಹಚ್ಚಿ ಕೊಟ್ಟಿನಿ. ಸಾಬುದಾಣೆ ಇನ್ ನಾನ್ ಮಾಡ್ಬೇಕು ಮತ್ತೆ ವಿನಯವ್ರು ಮಾಡ್ಬೇಕು. ಚಿಕ್ಕಂದು ಗಂಜಿ ಆಗೈತಿ, ಗುಡಿಗಷ್ಟು ಹೋಗೋ ಪ್ಲಾನ್ ಐತಿ. ನೋಡೋಣ, ಚಿಕ್ಕ ನಿದ್ದಿಗ್ ಬರೋ ಟೈಮು ಆಗೈತಿ. ಸೊ ಮಲ್ಕೋತಾನೋ ಅನ್ ಫ್ರೆಶ್ ಇರ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗುದತಿ, ಲೆಟ್ಸ್ ಸೀ ನೋಡೋಣ ಏನೇನಾಗ್ತೈತಿ. ಸೊ ಬಹಳಷ್ಟು ಜನ ನನ್ಗ ಕಾಮೆಂಟ್ಸ್ ಒಳಗ ಪ್ರೆಗ್ನೆನ್ಸಿ ರಿಲೇಟೆಡ್ ಅಥವಾ ಆಫ್ಟರ್ ಡೆಲಿವರಿ ನಾವು ಆಸ್ ಅ ಲೇಡೀಸ್ ಏನೇನ ಸಿಚುವೇಶನ್ಸ್ ಒಳಗಿಂದ ಹೋಗ್ತೀವಿ, ಏನೇನ್ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಿರ್ತೀವಿ, ಅದ್ರ ಬಗ್ಗೆ ಮೇಲೆ ಮೇಲೆ ಬಹಳಷ್ಟು ಕ್ವಶನ್ಸ್ ಅನ್ನ ಕೇಳ್ಕೊತಾ ಇರ್ತೀರಿ. ಅದ್ರೊಳಗ ಜಾಸ್ತಿ ಕಾಮನ್ ಆಗಿ ಕ್ವಶನ್ಸ್ ಬರೋದಂದ್ರೆ ಸ್ಟ್ರೆಚ್ ಮಾರ್ಕ್ಸ್. ಆಬ್ವಿಯಸ್ಲಿ ನಾವು ಪ್ರೆಗ್ನೆಂಟ್ ಇದ್ದಾಗ ನಮಗೆ ಹೊಟ್ಟಿ ಬರ್ತೈತಿ, ಬಹಳಷ್ಟು ಜನರದ ವೇಟ್ ಪುಟ್ ಡೌನ್ ಆಗ್ತೈತಿ, ಬಹಳಷ್ಟು ಜನರಿಗೆ ಬಾಡಿ ಒಂಥರ ಸ್ವೆಲ್ಲಿಂಗ್ ಬಂದಂಗ ಆಗ್ತೈತಿ. ಸೊ ಆಫ್ಟರ್ ಡೆಲಿವರಿ ಯಾವಾಗ ನಮ್ಮ ಬಾಡಿ ಮತ್ ನಾರ್ಮಲ್ ಶೇಪ್ ಒಳಗೆ ಬರ್ತೈತಿ, ಆವಾಗ ಆ ಸ್ಕಿನ್ ಸ್ಟ್ರೆಚ್ ಆದಾಗ ಏನ ಸ್ಟ್ರೆಚ್ ಮಾರ್ಕ್ಸ್ ಬಂದಿರ್ತಾವೋ ಅದ ಆಮೇಲೆ ಕಾಣಕ್ ಶುರು ಆಗ್ತೈತಿ. ಸೊ ಹಿಂಗಾಗಿ ಎಲ್ಲಾರ್ಗಿನ ಇರ್ತೈತಲ್ಲ ಆ ಸ್ಕಿನ್ ಕ್ಲಿಯರ್ ಇರ್ಬೇಕಪ್ಪ, ಸ್ಟ್ರೆಚ್ ಮಾರ್ಕ್ಸ್ ಹೋಗಿಸ್ಬೇಕು ಅಂತ. ಸೊ ಹಂಗಿತ್ತಂದ್ರ ಪ್ರೆಗ್ನೆನ್ಸಿ ಒಳಗನ ನೀವು ಅವಾಗಿಂದನ ಸ್ಟ್ರೆಚ್ ಮಾರ್ಕ್ ಆಯಿಲ್ ಅನ್ನ ಯೂಸ್ ಮಾಡ್ಬೇಕು. ನಾನು ಹಂಗ ಮಾಡಿದ್ನಿ, ಪ್ರೆಗ್ನೆಂಟ್ ಇದ್ದಾಗಿಂದನ ಸ್ಟ್ರೆಚ್ ಮಾರ್ಕ್ ಆಯಿಲ್ ಅನ್ನ ಯೂಸ್ ಮಾಡ್ಕೋತ ಬಂದಿನಿ. ಮತ್ತೆ ಆಫ್ಟರ್ ಡೆಲಿವರಿ ಅನ್ನೋದು ಯೂಸ್ ಮಾಡ್ಬೇಕು ಅಂದ್ರೆ ಡೇ ಬೈ ಡೇ ಕಡಿಮೆ ಹಾಕೋತ ಹೋಗ್ತತಿ. ಸೊ ನೀವು ಏನಾದ್ರೂ ಈ ರೀತಿ ಸ್ಟ್ರೆಚ್ ಮಾರ್ಕ್ಸ್ ಪ್ರಾಬ್ಲಮ್ ಫೇಸ್ ಮಾಡಕತ್ತಿದ್ರಿ, ಯಾವ್ದಪ್ಪ ಯೂಸ್ ಮಾಡ್ಬೇಕು ಅಂತ ಕನ್ಫ್ಯೂಷನ್ ಏನಾದ್ರೂ ಆಗಿತ್ತಂದ್ರ, ಲವ್ ಲ್ಯಾಪ್ ಅವರ ಸ್ಟ್ರೆಚ್ ಮಾರ್ಕ್ ಆಯಿಲ್ ಅನ್ನ ನೀವು ಯೂಸ್ ಮಾಡಬಹುದು. ಬಹಳ ಚಲೋ ಐತಿ, ನಾನು ಆಲ್ರೆಡಿ ಯೂಸ್ ಮಾಡಿ ನೋಡಿನಿ, ಮತ್ತ ಒಂದ್ಸರ್ತಿ ಬ್ಲಾಗ್ ಒಳಗೂ ಹೇಳಿದ್ನಿ ನಾನು ಇದ್ರ ಬಗ್ಗೆ. ಬಟ್ ಯಾರು ಆ ಬ್ಲಾಗ್ ನೋಡಿಲ್ಲ ಅವ್ರ ಮತ್ ಕ್ವಶನ್ಸ್ ಕೇಳಕತ್ತಿದ್ರು, ಹಿಂಗಾಗಿ ಮತ್ತೊಮ್ಮೆ ತೋರ್ಸಾಕತ್ತೀನಿ. ಇದು ಲವ್ ಲ್ಯಾಪ್ ಸ್ಟ್ರೆಚ್ ಮಾರ್ಕ್ ಆಯಿಲ್ ಐತಿ. ಇದ್ರೊಳಗ ಒನಿಯನ್ ಆಯಿಲ್, ಕ್ಯಾಲೆಂಡುನ ಮತ್ತು ವಿಟಾಮಿನ್ ಇ ಇರೋದ್ರಿಂದ ಹೀಲಿಂಗ್ ಪ್ರಾಪರ್ಟೀಸ್ ಮತ್ತು ಸ್ಕಿನ್ ಸ್ಟ್ರೆಂತ್ ಅಂಡ್ ವೈಟಾಲಿಟೀಸ್ ಸಿಗ್ತೈತಿ. ಇದ್ರೊಳಗಿರುವ ಪೋಟೆಂಟ್ ಫಾರ್ಮುಲಾ ಸ್ಟ್ರೆಚ್ ಮಾರ್ಕ್ಸ್ ಡಿಮಿನಿಷ್ ಮಾಡಕ್ಕೆ, ಸ್ಕಿನ್ ಅನ್ನ ಸ್ಮೂತ್ ಮತ್ತು ಫರ್ಮ್ ಮಾಡಕ್ ಹೆಲ್ಪ್ ಮಾಡ್ತೈತಿ. ಡರ್ಮಾಟಾಲಜಿಕಲಿ ಟೆಸ್ಟೆಡ್ ಐತಿ, ಹೈಪೋ ಅಲರ್ಜೆನಿಕ್ ಐತಿ. ಈ ಸ್ಟ್ರೆಚ್ ಮಾರ್ಕ್ ಆಯಿಲ್ ಅನ್ನ ಮದರ್ ಸೆಕೆಂಡ್ ಟ್ರೈಮೆಸ್ಟರ್ ಒಳಗೆ ಇದ್ದಾಗನ ಯೂಸ್ ಮಾಡಕ್ ಶುರು ಮಾಡ್ಬೇಕು ಅಂದ್ರೆ ಅವಾಗ ಇನ್ನು ಸ್ಟ್ರೆಚ್ ಮಾರ್ಕ್ಸ್ ಬಂದಿರಂಗಿಲ್ಲ. ಹಿಂಗಾಗಿ ಈ ಸ್ಟ್ರೆಚ್ ಮಾರ್ಕ್ ಆಯಿಲ್ ಆಸ್ ಅ ಪ್ರಿವೆಂಟಿವ್ ಮೇಜರ್ ಅಂತ ವರ್ಕ್ ಮಾಡ್ತೈತಿ. ಆಫ್ಟರ್ ಬೇಬಿ ಬರ್ತ್ ನೀವು ಏನಾದರೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ಅಲ್ಲಿ ತನ ಸ್ಟ್ರೆಚ್ ಮಾರ್ಕ್ಸ್ ವಿಸಿಬಲ್ ಮತ್ತು ರಿಜಿಡ್ ಆಗಿರ್ತಾವು, ಹಿಂಗಾಗಿ ಅವಾಗ ಅಷ್ಟು ಜಾಸ್ತಿ ಇದು ಯೂಸ್ ಆಗಂಗಿಲ್ಲ. ಇದು ಎಲ್ಲಾ ಸ್ಕಿನ್ ಟೈಪ್ಸ್ ಅವ್ರಿಗೆ ಸೂಟೇಬಲ್ ಐತಿ, ಸೇಫ್ ಮತ್ತು ಇಫೆಕ್ಟಿವ್ ಕೇರ್ ಅನ್ನ ಪ್ರೊವೈಡ್ ಮಾಡ್ತತಿ. ಸೊ ಪ್ರೆಗ್ನೆಂಟ್ ಲೇಡೀಸ್ ಮತ್ತು ನ್ಯೂ ಮದರ್ಸ್ಗಾಗಿ ಇದು ಬಹಳ ಯೂಸ್ಫುಲ್ ಪ್ರಾಡಕ್ಟ್ ಐತಿ.
ನಾನ್ ಗ್ರೀಸ್ ಐತಿ, ಫಾಸ್ಟ್ ಅಬ್ಸಾರ್ಬ್ ಆಗ್ತೈತಿ, ಮತ್ತೆ ಎವ್ರಿ ಡೇ ಯೂಸ್ಗಾಗಿ ಪರ್ಫೆಕ್ಟ್ ಐತಿ. ಸೊ ನೀವು ಏನಾದ್ರೂ ಈ ರೀತಿ ಸ್ಟ್ರೆಚ್ ಮಾರ್ಕ್ ಆಯಿಲ್ ಹುಡ್ಕಾಡಕತ್ತಿದ್ರಿ ಅಂದ್ರೆ ಇದನ್ನ ನೀವು ಖಂಡಿತ ಒಂದ್ಸರ್ತಿ ಟ್ರೈ ಮಾಡಿ ನೋಡಬಹುದು. ನಿಮಗೆ ಈ ಪ್ರಾಡಕ್ಟ್ ಚೆಕ್ ಮಾಡೋದಿತ್ತಂದ್ರೆ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ಸ್ ಹಾಕಿರ್ತೀನಿ, ಚೆಕ್ ಮಾಡ್ರಿ. ಎಕ್ದಮ್ ಕಡಕ್ ಮಹಾಶಿವರಾತ್ರಿ ಮಾಡಿರ್ಕಂತೈತಿ, ಸೊಂಬಗಳ ಗಟ್ಲ ಕಾಣತ್ತಿರ ಎಕ್ದಮ್ ಪರ್ಫೆಕ್ಟ್. ಒಡ್ನಿ ಅದ ಒಡ್ನಿ ಅನ್ನತ್ತಳಕ್ಕ ಅದಕ್ಕೆ ನಮ್ ಸಾನೂನು ವೈಟ್ ಡ್ರೆಸ್ ಹಾಕೊಂಡಾಳು, ನಾನು ವೈಟ್ ಸೀರೆ ಉಟ್ಕೊಂಡೇನಿ, ನಮ್ಮವರು ವೈಟ್ ಶರ್ಟ್ ಮತ್ ಪಂಚೆ ಹಾಕೊಂಡು ಬಂದ್ರು. ಶಾರ್ಟ್ ಅಲ್ಲ ಶರ್ಟ್, ಶರ್ಟ್ ಅಂದೇನ ಶಾರ್ಟ್ ಯಾವಾಗ ನೀನ ಶರ್ಟ್ ಮತ್ತು ಪಂಚೆ ಅತಿಂಗಾನ ಸಾನು ಮುಗಿಸಿದೆ. ನಾ ಪಪ್ಪಗನ್ನ ಕಿನ್ನ ಒಂದ್ ತಾಸ್ ತಿತ್ತಾಳ್ರಿ ಅಂತ ಹೇಳತ್ತೇನೆ. ವಾವ್, ಹೆಂಗಾಗ ಶಾಬುದಣೆ ವಾವ್ಬಿಟ್ಟು ರೀ. ನಾವು ಸಣ್ಣಾಗಿರ್ತಾಗ ಮಹಾಶಿವರಾತ್ರಿ ಬಂದ್ರೆ ಎಷ್ಟು ಖುಷಿ ಆಗ್ತಿತ್ತಲ್ಲ, ಯಾಕಂದ್ರೆ ಅದೇ ದಿನ ಎಲ್ಲ ತಿನ್ನಕ್ ಸಿಕ್ತಿತ್ತ. ಮೇನ್ ಸ್ಪೆಷಲಿ ಹಣ್ಣುಗಳ ಮತ್ತ ದ್ರಾಕ್ಷೆ ಮೇನ್, ಯಾಕಂದ್ರೆ ದ್ರಾಕ್ಷೆ ಜಸ್ಟ್ ಅವಾಗ ಬಂದಿರ್ತಿದ್ದು. ನೀನು ದ್ರಾಕ್ಷಿನ ತಿಂತಿದ್ದಿ? ಹೌದು, ಮತ್ತ ನಾನು ಇಡೀ ದಿನ ದ್ರಾಕ್ಷೆ ತಿನ್ನೋದು, ಬಾಳೆಹಣ್ಣು ತಿನ್ನೋದು. ಮತ್ತ ಮೇನ್ ಅಂದ್ರೆ ಇನ್ನೊಂದೇನಂದ್ರ ಅವು ಶಾಬುದನಿಗೆ ವೈಟ್ ಕರೆದಿದ್ದಿರ್ತಾರಲ್ಲ ಶಾಬುಚೂಡ, ಶಾಬುಚೂಡ ನನ್ನ ಫೇವರೇಟ್. ಈಗ ತರುಣು ನಮ್ಮ ಮಧ್ಯಾಹ್ನ ಆಕ್ಚುಲಿ ಎರಡು ಐಟಮ್ ನಾ ಫುಲ್ ದ್ರಾಕ್ಷರಿ ಇಷ್ಟ ತಿನ್ನಿಲ್ಲ ಆಕ್ಚುಲಿ, ಉಪವಾಸ ಹೇಳುದು ಕ್ರೆಪುಲ್ ಹೊಟ್ಟೆ ತುಂಬ ಎಲ್ಲ ಫ್ರೂಟ್ಸ್ ತಿನ್ಬಿಡುದು ಹಂಗ ಮಾಡ್ತಿದ್ದೆ ನಾವು. ಸಾನು ನಮಗ ಅವಾಗ ಸಣ್ಣಾಗಿರ್ತಾಗ ಇವೆಲ್ಲ ಐಟಮ್ಸ್ ಅಂದ್ರೆ ಅಪರೂಪಕ್ಕೆ ಸಿಕ್ತಿದ್ದು, ನಿಮಗ ಈಗ ಮೇಲೆ ಮೇಲೆ ತಿಂತೀರಿ. ಬಟ್ ಅವಾಗ ಮಹಾಶಿವರಾತ್ರಿ ದಿನ ಅಷ್ಟ ಹಿಂಗ ಮಹಾಶಿವರಾತ್ರಿ ಬತ್ತಂದ್ರೆ ವಾ ಈಗ ತಿನ್ನೋದ್ ಆಗ ತಿನ್ನೋದು ಹಿಂಗ ಆಗ್ತಿತ್ತ. ಸಾನು ಇವತ್ತು ಉಪವಾಸ ಎಲ್ಲಾರ್ದು, ಇವತ್ತು ಊಟ ಮಾಡೋಂಗಿಲ್ಲ, ಹಿಂಗ ತಿನ್ನೋದ ಫ್ರೂಟ್ಸ್ ತಿನ್ನೋದು, ಆಮೇಲೆ ಮಧ್ಯಾಹ್ನ ವರದಕ್ಕಿ ಮಾಡ್ತೀನಿ, ಸಂಜೆಕ್ ಮತ್ತ ಬಟಾಟಿ ದಿನಾರೇ ಐಟಮ್ ಮಾಡ್ತೀನಿ, ಬಟಾಟಿ ಚಿಪ್ಸ್ ತಿನ್ಬೋದು ಮೇನ್ ಅಂದ್ರೆ ಸಂಜೆ ಬಟಾಟಿ ಒಂದ್ ಮಸ್ತ್ ಸ್ನಾಕ್ಸ್ ಮಾಡಕ್ ಬಟಾಟಿ ಚಿಪ್ಸ್ ತಿನ್ಬೋದು, ಸಾಬೂದನ ಕರ್ದಿ ತಿನ್ಬೋದು. ಚಲೋ ಚಲೋ ಪಟ ಪಟ ತಿನ್ರಿ, ಗುಡಿಗೆ ಹೋಗುದ ತಿನ್ನ. ಆಕ್ಚುಲಿ ಕರೆ ನೋಡ್ರ ಗುಡಿಗೆ ಹೋಗ್ ಬಂದು ಸಂಭವ ಮಾಡಿ ಆಯ್ತ ಬಂದು ನಾಷ್ಟ ಹಾಕೊಂಡಿರ್ಬೇಕು. ನಮ್ ಮನಸ್ಸಾಗ ದೇವ್ರ ನಾವ್ ಶ್ರದ್ಧಾ ಇಟ್ಕೊಂಡಿವಿ, ಮನಸ್ಸು ಕಾಯಕವೇ ಕೈಲಾಸ ಅಂತ ಕೆಲಸದ ಮೇಲೆ ಹೆಚ್ಚು ಇದನ್ ಮಾಡ್ತೀವಿ. ಮನಸ್ಸು ಸ್ವಚ್ಛ ಇರ್ಬೇಕು, ಕರ್ಮ ಚಲೋ ಇರ್ಬೇಕು. ಕರೆಕ್ಟ್ ಹೇಳ್ ನೋಡಿ, ಇಷ್ಟಿದ್ರೆ ಸಾಕ. ಚಲೋ, ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು, ಇನ್ನ ಗುಡಿಗೆ ಹೋಗ್ಬೇಕು. ಸೊ ಚಿಕ್ಕಗ ಈ ಮಹಾಶಿವರಾತ್ರಿಗ ಶಿವ ಮಾಡಿದ್ರ ಆಯ್ತು ಅಂತ ನಾನು ಈ ರೀತಿ ಫ್ಯಾನ್ಸಿ ಕಾಸ್ಟ್ಯೂಮ್ ಅಂಗಡಿಗಳದು ಇರ್ತಾವಲ್ಲ ರೆಂಟೆಡ್ ಮೇಲೆ ಕೊಡ್ತಾರಲ್ಲ ಬಾಡಿಗೆ ಮೇಲೆ, ಅವ್ರ ಕಡೆಯಿಂದ ಒಂದು ಶಿವಂದೆಲ್ಲ ಪೂರ ಟೋಟಲ್ ಕಾಸ್ಟ್ಯೂಮ್ ತರ್ಸೀನಿ, ಒಂದ್ ಹೌಸ್ ಅಂತ ಮಾಡಕತ್ತೀನಿ. ಐ ಡೋಂಟ್ ನೋ ಚಿಕ್ಕು ಇದನ್ ಹಾಕೋತಾನೋ ಇಲ್ಲೋ ಏನೇನ್ ಮಾಡ್ತಾನ ಗೊತ್ತಿಲ್ಲ. ಸೊ ಈಗ ರೆಡಿ ಮಾಡಕ್ಕಿದ್ದೀನಿ. ರೆಡಿ ಮಾಡಕ್ಕಿಂತ ಫಸ್ಟ್ ಅವರು ಏನೇನ್ ಕೊಟ್ಟಾರು ಪೂರ್ತಿ ಸೆಟ್ ಅದನ್ನ ತೋರ್ಸಾತೀನಿ. ಈ ರೀತಿ ಒಂದು ತ್ರಿಶೂಲ್ ಕೊಟ್ಟಾರು, ಆಮೇಲೆ ಈ ರೀತಿ ಒಂದು ನಾಗ ಅಂದ್ರೆ ತಲೆ ಮೇಲೆ ಹಾಕಕ. ಬಟ್ ಇದು ನನ್ಗನ್ಸು ಒಟ್ಟಿಗ ಚಿಕ್ಕನ್ ಸೈಜ್ ಪ್ರಕಾರ ಬಹಳ ದೊಡ್ಡದೈತಿ, ತಲೆ ಪ್ರಕಾರ ಕುಂದಿರ್ತೈತಿ ಒಂದ್ ಬಹಳ ದೊಡ್ಡದಾಗ್ತೈತೆ ನಂಗೆ ಗೊತ್ತಿಲ್ಲ, ಇನ್ ನೋಡು ನೋಡಿ ಟ್ರೈ ಮಾಡಿ ನೋಡುದೈತಿ. ಆಮೇಲೆ ಇದು ಈ ರೀತಿ
ವೀಕ್ ಐತಿ ಹೇರ್ ವೀಕ್. ಸೊ ಇದು ಹಾಕಿ ನೋಡ್ಬೇಕು. ನಂಗ್ ಟೆನ್ಷನ್ ಇರೋದ್ ಮೇನ್ ಅಂದ್ರೆ ಇದ್ರದನ ಇದ್, ಯಾಕಂದ್ರೆ ತಲೆ ಮೇಲೆ ಒಜ್ಜ ಆಗ್ತದಲ್ಲ. ಒಂದ್ಸಲ ಅವನಿಗೆ ರಾಮ ಮಾಡಿದ್ನಿ ಅವಾಗ ಹಾಕೊಂಡಿದ್ದ, ಬಿಕಾಸ್ ಅವಾಗ ಜಸ್ಟ್ ಅವ 4 ತಿಂಗಳದವಿದ್ದ, ಅಷ್ಟು ತಿಳುವಳಿಕೆ ಇರ್ಲಿಲ್ಲ. ಬಟ್ ಈಗ ಎಲ್ಲಾ ತಿಳುವಳಿಕೆ ಐತಿ, ಅವನಿಗೆ ಬ್ಯಾಡ್ ಅಂತಂದ್ರೆ ಎಲ್ಲ ಕಿತ್ತಿ ಒಗದು ಬಿಡ್ತಾನು. ಸೊ ಲೆಟ್ ಸಿ ಒಂದ್ ಹೌಸ್ ಐತಿ ಅಂತ ಪ್ರಯತ್ನ ಮಾಡಿ ನೋಡಕತ್ತೇನೆ, ಹಾಕೋತಾನು ಇಲ್ಲೋ ನೋಡುನು, ಬಟ್ ಪ್ರಯತ್ನ ಮಾಡಿ ನೋಡಕ್ಕೇನು ಹೋಗ್ತೈತಲ್ಲ. ಇದು ಮೇನ್ ಇದನ್ನೈತಿ ಡ್ರೆಸ್, ಶಿವನ್ ಡ್ರೆಸ್ ಅಂತ ಅಂದ್ರೆ ಈ ಕಡೆ ಹಿಂಗ ಶೋಲ್ಡರ್ ಅಂತ ಇದನ್ನ ಕಟ್ಟುದೈತಿ. ಹಾಕಿದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತೈತಿ ಅಂತ. ಆಮೇಲೆ ಒಂದ ಈ ರೀತಿ ಇದನ್ ಕೊಟ್ಟಾರು, ಶಲ್ಯ ಅಂತ ಹೇಳ್ತೀವಲ್ಲ. ಸೊ ನೋಡೋನು, ಇದು ಹಾಕಿದ್ರೆ ಹಾಕ್ತೀನಿ, ಇಲ್ಲಾದ್ರೆ ಹಾಕಂಗಿಲ್ಲ, ಬಾಳ ಅವನಿಗೆ ಓವರ್ ಅದು ಆತಂದ್ರ. ಆಮೇಲೆ ಈ ರೀತಿ ಇವೆಲ್ಲ ರುದ್ರಾಕ್ಷಿ ಟೋಟಲ್ ಸೆಟ್ ಕೊಟ್ಟಾರು, ಅಂದ್ರ ಕೊಳ್ಳಾಗ, ಆಮೇಲೆ ಭುಜಕ್ಕ, ಕೈಗ ಈ ರೀತಿ. ಸೊ ನೋಡೋನು ಬರ್ರಿ, ಚಿಕ್ಕಗ ರೆಡಿ ಮಾಡೋನು. ಹೋಪ್ ಸೊ, ನನ್ ಬಾಳ ಇಚ್ಛೆ ಐತಿ ಅವ್ ಚಂದಂಗ್ ರೆಡಿ ಆಗ್ಬೇಕು, ಮತ್ತ ಇದಕ್ಕೋಸ್ಟಮ್ ಒಳಗ ಗುಡಿ ಕರ್ಕೊಂಡು ಹೋಗ್ಬೇಕು ಅಂತ ಐತಿ. ಲೆಟ್ಸ್ ಸಿ ನೋಡೋಣ ಏನಾಗ್ತೈತಿ. ಚಿಕ್ಕ ನೋಡಿಲ್ಲ, ಓ ಸಾನು ನೀ ಹಂಗೆಲ್ಲ ಮಾಡ್ಬೇಡ. ಹೌದು ಕೊಳ್ಳಾಗ ಹೌದು ಗಣಪತಿ ಪಪ್ಪ ನಿಂಗ್ ಈಗ ತೀತು ಸಾನು ಗಣಪತಿ ಪಪ್ಪ ಅವ್ ಎಟ್ಟಿದ್ ಮಾಡತಾರ ಕೃಷಿಗತಾರ ಗಣಪತಿ ಪಪ್ಪ. ಚಿಕ್ಕು ಅಂಜಾಕತ್ತ ಸಾನು ಗಣಪತಿನ ಪಪ್ಪ ನೋಡಿ. ಸ್ವಲ್ಪ ಇನ್ನು ಮಾಡ ಬಂ ಬಂ ಬೋಲೆ ಬಂ ಬಂ ಬೋಲೆ ಚಿಕ್ಕು ಬಂ ಬಂ ಬೋಲೆ ಮಸ್ತಿ ಮೆಡಲೆ ಬಂ ಬಂ ಬೋಲೆ ಮಸ್ತಿ ಮೆಟಲೆ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ನನ್ ಮಗ ಅದನವ ಚೀಕು ಇಷ್ಟ ಮುಗಿತೇನ ಹಾಕೋತಾನ ಇಲ್ಲೋ ಅನ್ಸುತ್ತೆ. ಖುಷಿಲೆ ಹಾಕೊಳತಾನಿತ್ತಿ ಒಗಿತಾನೆ ಅನ್ಸುತ್ತೆ. ನಂಗತ್ಲೆ ಅದನವ ಔಷಧಿ ಅದನ ಶಿವ ತಿಂಗಳ ರಾಮ ಆಗಿದ್ದ. ಇನ್ ನೆಕ್ಸ್ಟ್ ಏನಂತೀಯ? ಹೌದು ರಾಮ ಆಗಿದ್ದ, ಬಸವಣ್ಣ ಆಗಿದ್ದ, ಅದ ಹಾಕೊಳಿಗೆ ಡೈರೆಕ್ಟ್ ಶಿವ. ಗಣಪತಿ ಆಗ ಮತ್ತೆ ಗಣಪತಿ ಗಣಪತಿ ಫಸ್ಟ್ ಗಣಪತಿ ಪಪ್ಪ ಆಮೇಲೆ ಗಣಪತಿ. ತಡಿ ತಡಿ ಸಾನು, ನೀನು ಮಾಡ್ಬೇಡ, ಅವಂಗ ಒಂದ್ ಸ್ವಲ್ಪ ಫೋರ್ಸ್ಫುಲ್ ಮಾಡಿದ ಅಂದ್ರ ಸರ ಇದ್ ಮಾಡ್ತಾನ. ಹೆಂಗ ಅಂಜಿಸ್ತಾನ ನೋಡ್ ಶ್ರೀ 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 ಮೋಸ್ಟ್ಲಿ ಇದ ರಾಮಂದನ ಐತಿದ್ ಅವಾಗು ಕೂತಿದ್ದಿಲ್ಲ ಇದ ನಂಗೆ ನೆನಪೈತೆ. ಮತ್ತೆ ಇದಕ್ಕ ಇದನ್ನೇನ್ ಇರಂಗಿಲ್ಲಲ್ಲ, ಬೆಲ್ಟ್ ಹಾಕಿರಂಗಿಲ್ಲ ಇದಕ್ಕ. ಬೆಲ್ಟ್ ಹತ್ತಿರಂಗಿಲ್ಲ, ಹೆಲ್ಪಿಂಗ್ ಇರ್ತಾವ ಇಲ್ಲಿ ನೋಡಿಲ್ಲ ಅಂಟಿಸ್ತಾರ. ಓಕೆ ಓಕೆ
ಚಿಕ್ಕ ಇಕ್ಕ ನೋಡ ಚಿಕ್ಕ ತಡಿಯ ಅಷ್ಟೇ ನಿಂದ್ರ ತಡಿಯ ಸರ್ ನೋಡ್ಬೇಡ ಕ್ರಿಕೆಟ್ ಕ್ಲಿಪ್ ತಗೊಂಬ ನಮ್ಮ ಸನ್ನೆ ಜಲ್ದಿ ಹೋಗು ಕ್ರಿಕೆಟ್ ಕ್ಲಿಪ್ ತಗೊಂಬ ಇಲ್ಲಿ ನಿಂಗೆ ಜಾಸ್ತಿ ನಮ್ಗೆ ಕೂದ್ಲೇ ಅದ ಬಿಗ್ಗ ಕೊಡು ಚಿಕ್ಕ ನೋಡ್ಲೆ ಚಿಕ್ಕ ಇಕ್ಕ ನೋಡು ಪಪ್ಪಾಗ ತೋರ್ಸ್ ಚಿಕ್ಕ ಹೆಂಗ್ ಕಾಣತ್ತೆ ಅವಕ್ಕಲೆ ಚಿಕ್ಕ ಅವಕ್ಕಲೆ ಶಿವ ಶಿವ ಬಸವ ವಿಗ್ ಹಾಕೋದ್ಲ ಸುಮ್ ಅದೇನೋ ರಾಮ್ ಇದ್ದಾಗ ಸಣ್ಣ ಇದ್ದ ಹಾಕೊಂಡಿದ್ದ ಹೌದು ಮೂರನೇ ಕಣ್ಣು ನೋಡ್ಲ ನೋಡಿಲ್ಲ ಹಾವ್ ಬಿದ್ದ ಹಾವ್ ಬಿದ್ದತಿ ಸೊ ಆಕ್ಚುಲಿ ವಿಗ್ ಹಾಕೋತಾನ ಇಲ್ಲೋ ನಂಗೆ ಡೌಟ್ ಇತ್ತನ ಮತ್ ಹಾಕೋವಲ್ಲ ಹಿಂಗಾಗಿ ಏನ್ ಮಾಡೇನಿ ಅವ್ನು ಕೂದ್ಲು ಹೆಂಗೂ ಬೆಳಗಾವು ಅದ್ರದಾನ ಒಂದ್ ಹಿಂಗ್ ಜುಟ್ಲಾಗತ್ಲೆ ಹಾಕೇನಿ ಆ ಲುಕ್ ಬರೋ ಸಂಬಂಧ ಇನ್ನ ಇದೊಂದ್ ಹಾಕೋದೈತಿ ಕೊಳ್ಳಾಗಿಂದ ಅದ ಹಾಕೋದೈತಿ ರಮೇಶ್ ಹಾಕೋನು ಹಾಕ್ಬಿಡ್ ಹಾಕ್ಬಿಡ್ ಬಡ ಬಡ ಹಾಕ್ ಹೋಗ್ಬಿಡ್ ಮತ್ ಗುಡಿಗೆ ಹೋಗ್ಬಿಡ್ ನೋಡ್ರಿ ಚಲೋ ಇಕ್ಕಡ ಬಾ ಸನ್ ಇಕ್ಕಡ ಬಾ ಈಗ ಸನ್ ಇಕ್ಕಡ ಬಾ ಅಯ್ಯಾ ಹಾ ಬಾ ಸನ್ ಚಿಕ್ಕಪ್ಪ ಚಿಕ್ಕಪ್ಪ ಅಂಜಸ್ ಬನ್ನಂಗ ಆಕ್ಚುಲಿ ಅವ್ರ ಎಷ್ಟು ಕೊಟ್ಟಾರಲ್ಲ ಕಾಸ್ಟ್ಯೂಮ್ ವೈಸ್ ಅಷ್ಟೇನು ನಮ್ ಚಿಕ್ಕ ಹಾಕೋಲಿಲ್ಲ ಎಲ್ಲ ತೆಗೆದೋಗ್ದಾನು ಆದ್ರೂ ಕೊಳ್ಳಾಗ ಹಾವು ಹಾಕೊಂಡನಲ್ಲ ಮತ್ತ ಅದ ಡ್ರೆಸ್ ಹಾಕೊಂಡನಲ್ಲ ಸೊ ಅದ್ರಿಂದ ಪರ್ಫೆಕ್ಟ್ ಶಿವನ್ ಲುಕ್ ಅನ್ನ ಬಂದೈತಿ ಸನ್ ಬಿಡದ ಹಂಗ್ ಬಿಡು ಹ್ಯಾಪಿ ಮಹಾಶಿವರಾತ್ರಿ ಎಲ್ಲಾರ್ಗೂ ನಮ್ ಕ್ಯೂಟ್ ಶಿವ ಬಂದನ್ ನೋಡ್ರಿ ನಮ್ ಮನ್ಯಾಗ ಅದ್ ಮುಖದ ಮುಂದ್ ಬರ ಹತ್ತದ ಚಲೋ ಗುಡಿ ಸಾನು ಏ ಚಿಕ್ಕು ನಡ್ರಿ ಗುಡಿಗೆ ಹೋಗ್ಬಾರನು ಅಲ್ಲೆಲ್ಲಾರು ಹೂವ ಶಿವ ಬಂದ ಗುಡಿ ಶಿವ ಬಂದ ಅಂತಾರೆಲ್ಲಾರು ನಡ್ರಿ ಹಿಂಗ ಹೋಗ್ಬಾರನು ಗುಡಿಗ ನಡೀರಿ ಚಲೋ ಹೊಂಟಿವಿ ಫೈನಲಿ ಗುಡಿಗ ಒಂದೊಂದ್ ಸಾಮಾನ್ ತೆಗೆದ್ ಬಿಡ ಚಿಕ್ಕು ಆದ್ರೆ ಅಟ್ ಲೀಸ್ಟ್ ಈ ಡ್ರೆಸ್ ಮಾಡಾರೆ ಶಿವನ್ ಗತ್ಲೆನ ರೂಪ ಬಂದೈತಿ ಶಿವಾಲಯಕ್ ಹೊಂಟಿವಿ ಆಕ್ಚುಲಿ ಲೇಟ್ ಆಗೈತಿ ಮುಂಚಾನೆ ಜಲ್ದಿ ಹೋಗ್ಬೇಕಾಗಿತ್ತು ಬಟ್ ಹಿಂಗ ಎಲ್ಲ ಕರ್ಕೊಂಡ ನೋಡ್ರಿ ನಮ್ ಚಿಕ್ಕು ಹಾಯ್ ಮಾಡು ಚಿಕ್ಕು ಹಾಯ್ ಮಾಡು ಶಿವ ಶಿವ ಬ್ರಹ್ಮಾಸ್ತ್ರ ತಿಳ್ವಳಿಕೆ ಬರೋಣ ಹಂಗಲ್ಲ ಟ್ರೈ ಟ್ರೈ ನಮ್ ಖುಷಿ ಐತಿ ಟ್ರೈ ಮಾಡಿ ನೋಡುದು ಸಾನು ಮತ್ತ ಮಮ್ಮಿ ಕೂತಾರ ಹಿಂದ ನಾಲ್ಕು ಮಂದಿ ಹೊಂಟಿವಿ ಶಿವಾಲಯಕ್ಕ ಹ್ಯಾಪಿ ಮಹಾಶಿವರಾತ್ರಿ ಅಂತ ಹೇಳಿ ಎಲ್ಲರಿಗೆ ಮಹಾಶಿವರಾತ್ರಿ ಚಲೋ ಹೋಗೋಣ ಬಾ ಚಿಕ್ಕ ಬಾ 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 ತ್ರಿಶೂಲ್ ಕೊಟ್ಟಿದ್ಲ ಚಾಲ್ 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 ಮಾಡು ಬಾಯ್ ಹಾಯ್ ತಗಿ ಚಪ್ಪಲ್ ತಗಿ ಚಿಕ್ಕು ಚಿಕ್ಕು ನೋಡ್ಲೆ ಸರಿ
ದಿನ ಇಳಿದ್ ಓಡಾಡ್ತಾನ ಇವತ್ ಹೆಂಗ್ ಮಾಡತಾನ ನೋಡು. ಸಣ್ಣ 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 ಬಿಡ್ ಬಿಡ್ ಬಿಡ್. ಏನಂದ್ರೆ ಇವನ ನೋಡ್ರಿ ಮಗಂತ ಒಟ್ಟ ಎಲ್ಲಾರು ಬರ್ಸತ್ತಾರಲ್ಲ ಬಂದ್ ಬಂದ. ಪಾಪಿಟ್ ಎಲ್ಲ ಐತಿ? ಎಲ್ ಕಾಣಿಸತ್ ನಿಂಗ್ ಪಾಪಿಟ್? ಇಲ್ಲ ಪಾಪಿಟ್ ಅವ್ರ ಕಡೆ. ಎಲ್ಲೈತ್ ಪಾಪಿಟ್? ಅಲ್ಲಿ ಐತ ನೋಡ್ ಅವ್ರ ಕಡೆ ಐತ್ರಿ. ಸ್ಟಾರ್ ಪಾಪಿಟ್ ಐತ್ ನೋಡ್. ತಗೋತಿ ಕೊಡ್ರಿ ಅದೊಂದ್. ಈಗ ಶಿವ ಖುಷ್ ಆದ, ಅವ್ ಬಲೂನ್ ಬೇಕಾಗಿತ್ತ ಅವಂಗ. ತ್ರಿಶೂಲ್ ಅದು ಬೇಡಾಗಿತ್ತ ಅವಂಗ, ಬಲೂನ್ ಬೇಕಾಗಿತ್ತ ಅವಂಗ. ಅದರ್ಲ ಏ ಸಾನು ಯಾವ್ದು ಬೇಕು ನೋಡ್ ಪಟ್ಟತ. ಸ್ಕ್ವೇರ ತಗೋ ಆಡ್ಬೇಕ ಮತ್ತ ಹೋಗಿ ಮನ್ಯಾಗ ಐದ್ ನಿಮಿಷನಂಗ್ ಇಡಬಾರ್ದ ಆ ಕಡೆ ಈ ಕಡೆ. ಅದಲ್ಲ ಬಲೂನ್ ಬೇಕಾಗೈತ ಅವಂಗ. ಗುಡ್ಯಾಗ ಚಿಕನ್ ಫುಲ್ ಹವಾ ಹತ್ತಿಲ್ರಿ. ಫುಲ್ ಎಷ್ಟು ಫೋಟೋ ತಕ್ಕೋಬೇಕು ಇವತ್ತು? ಎಷ್ಟು ಮಂದಿ ಸ್ಟೇಟಸ್ ಇಡ್ತಾರೆ ಗೊತ್ತಿಲ್ಲ. ಚಿಕ್ಕ ಇಲ್ಲ ಇನ್ನ ವಿಗ್ ಕರೆನ ಕೊಳ್ಳನ ಎಲ್ಲ ರುದ್ರಾಕ್ಷಿ ಮತ್ ಕೈಯಾಗ ತ್ರಿಶೂಲ್ ಇಟ್ಕೊಂಡು ನಡ್ಕೋತ ಬಂದಿದ್ದಂದ್ರ ಎಲ್ಲ ಶಿವ ಬಂದಂಗ ಬಾರಿ ಹವಾ ಆಗ್ತಿತ್ತ. ಈಗೂ ಆಲ್ರೆಡಿ 8 ಮಂದಿ ಫೋಟೋ ತಕೊಂಡ್ರು ಚಿಕ್ಕಂದ. ಹಾ ಚಿಕ್ಕ ಶಿವ ಬಂದು ಶಿವ ಲೈಕ್ ಶಿವ ಬಂದು ಅನ್ನಕತ್ತಿದ್ರು ಚಿಕ್ಕ. ಏನಾದ ಅಕ್ಕನ್ಬೇಕು ಇನ್ನ ಸಾನು ಚಾಲು ಮಾಡಿದ್ ನೋಡಿ. ಏನ್ ತಗೋತಿದ್ ಬೇಕಾಗತ್ತ ಚಿಕ್ಕು? ನಿನಗ್ ಬಲೂನ್ ತಗೊಂಡೈತಿ, ಅಕ್ಕಿಗ ಅದು ತಗೊಂಡೈತಿ. ಸನು ಒಂದ್ ಎರಡ್ ನಿಮಿಷ ಸನು ಕೊಡ ಸನು ಪ್ಲೀಸ್ ಒಂದ್ ಎರಡ್ ನಿಮಿಷ ಕೊಡ. ಕೊಡ್ತಾಳ ವಾಪಸ್ ಕೊಡ್ತಾನ್ ಕೊಡು ಸನು ಕೊಡ್ತಾನ ಕೊಡು ಸನು ಕೊಡ್ತಾನ್ ಕೊಡು ಒಂದ್ ಎರಡ್ ಸೆಕೆಂಡ್ ಕೊಡು. ಹಾ ಕೊಡ್ತೈತಿಗಪ್ಪ. ಹಲೋ ನಿನಗೆಲ್ಲ ಚಿಕ್ಕು ನಿನಗೆಲ್ಲ ಸೆಪ್ರೇಟ್ ಸೆಪ್ರೇಟ್ ಕೊಡ್ಸಿರ್ತೈತ್ ಮತ್ ಅಕ್ಕಂದನೆ ಯಾಕೆ ಬಿಡ್ತೀನಿ? ಹಾ ಒಟ್ ಅಕ್ಕಂದ ಏನಿರ್ತೈತ್ ಅದ ಬೇಕೆ ನಿನಗೆ? ಈಗ ಗಪ್ ಕೂತ್ ನೋಡ್ರಿ ಎಟ್ಟು ಚೀರೆ ಆಡತ್ತಾನ ಅಲ್ಲಿ ನೋಡ್ರಿ. ಅಕ್ಕ ಸೆಟ್ಕೊಂಡ ನೀ ಬರ್ತಕೋದನ ಪರ್ಮನೆಂಟ್ ಕೊಟ್ಟಿಲ್ಲ ನೋಡು ವಾಪಸ್ ಕೊಡ್ತಾನ. ಕೊಡಲ್ಲ ಅಕ್ಕ ಅಕ್ಕ ಸೆಟ್ಕೊಂಡ ಕೊಡದ ಅಕ್ಕಂದೈತಿ. ಇನ್ನೇನ್ ತಗೊಂಡ್ರು ನೀವ್ ಎರಡೆರಡು ತಗೋಬೇಕು ನೋಡ್ರಿ. ಮತ್ತ ಅವ್ನ ಪುಗ್ಗ ಮತ್ತ ಅಕ್ಕಿ ಅದ ತಗೊಂಡಿತ್ತು.
ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲೈತಿ. ಅದ್ರೊಳಗೆ ನಾವು ಜಲ್ದಿ ಹೋಗ್ಬೇಕಂತ ವಿಚಾರ ಮಾಡಿದ್ವಿ, ಆದ್ರೆ ಜಲ್ದಿ ಹೋಗೋದಾಗ್ಲಿಲ್ಲ. ಹಿಂಗಾಗಿ ಬಹಳ ಕೆಟ್ಟ ಬಿಸಿಲಿತ್ತು, ಬರೋ ತನಕ ಕೆಟ್ಟ ಸಾಕಾಗಿ ಹೋಯ್ತು. ಸೊ ಚಿಕ್ಕಂದ್ರು ಬಹಳ ಕೆಟ್ಟ ನೀತಿ ಬಂದಿತ್ತು. ಹಿಂಗಾಗಿ ಬಂದ್ ಬಂದ್ ಕೂಡ ಅವನಿಗೆ ಮಲಗಿಸಿದ್ನಿ. ನಾವೆಲ್ಲ ಫ್ರೆಶ್ ಆದ್ವಿ. ಆಕ್ಚುಲಿ ನಮ್ದೇನ ನಾಷ್ಟ ಆಯ್ತಲ್ಲ ಅದು ಹಂಗೆ ಲೇಟ್ ಆಗಿನ ಆಗಿತ್ತು. ಹಿಂಗಾಗಿ ಕೆಲವರಿಗೆ ಜಾಸ್ತಿ ಅಷ್ಟು ಹಸಿವು ಇಲ್ಲ ಅಂತ ಹೇಳಿ ಫ್ರೂಟ್ಸ್ ಅನ್ನ ತಿನ್ನತೀವಿ. ಹಂಗು ಉಪವಾಸ ಐತಿ, ಹಿಂಗಾಗಿ ಫ್ರೂಟ್ಸ್ ಅಷ್ಟು ತಿಂತೀವಿ ಅಷ್ಟು ಚಲೋನ. ಹಿಂಗಾಗಿ ಕಲ್ಲಂಗಡಿ ಐತಿ, ವಾಟರ್ ಕಲ್ಲಂಗಡಿ ವಾಟರ್ ಮೆಲನ್ ಕಲ್ಲಂಗಡಿ ಐತಿ, ದ್ರಾಕ್ಷಿ ಐತಿ, ಕಲ್ಲಂಗಡಿ ಐತಿ, ದ್ರಾಕ್ಷಿ ಐತಿ, ಆಪಲ್, ದಾಳಿಂಬ್ರಿ, ಆಮೇಲೆ ಬಾಳೆಹಣ್ಣು ಎಲ್ಲ ಅದಾವು. ಈಗ ಸದ್ಯ ಅಂತೂ ನಾನು ವಾಟರ್ ಮೆಲನ್ ಮತ್ತೆ ದ್ರಾಕ್ಷಿ ಅಷ್ಟು ತೆಗಿಯಕತ್ತೀನಿ. ಇವತ್ತು ಒಟ್ಟು ಫಲಾಹಾರ ಮಾಡೋದೈತಿ. ಎಸ್, ಈಗ ಮಧ್ಯಾಹ್ನ ಫಲಾಹಾರ ಮಾಡೋದೈತಿ. ಆಕ್ಚುಲಿ ನಾ ಈಗ ಮಧ್ಯಾಹ್ನ ವರದಕ್ಕಿ ಮತ್ತು ಸಾರ ಮಾಡಕ್ಕಿದ್ದೀನಿ. ಲಾಸ್ಟ್ ಟೈಮ್ ಯಾವಾಗೂ ನಾನು ವರದಕ್ಕಿ ತಂದಾಗ ಎಲ್ಲರೂ ಕೇಳಿದ್ರಿ ವರದಕ್ಕಿ ಅಂದ್ರೆ ಏನು, ವರದಕ್ಕಿ ಅಂದ್ರೆ ಏನು. ಸೊ ಆಮೇಲೆ ನಾ ನಿಮಗೆ ತೋರಿಸ್ತೀನಿ ನಾ ಎದಕ್ ವರದಕ್ಕಿ ಅಂತೀನಂತ. ಅದಕ್ಕೆ ಬಗರ್ ಅಂತನೂ ಅಂತಾರು ಆಕ್ಚುಲಿ. ಬಟ್ ಅಂದ್ರೆ ನಮ್ಮ ಸೈಡ್ ಹೆಂಗೈತಿ, ಜಾಸ್ತಿಯಾಗಿ ಉಪವಾಸ ಇತ್ತಂದ್ರ ಎರಡು ಐಟಮ್ಸ್ ಬಹಳ ಜಾಸ್ತಿ ಯೂಸ್ ಮಾಡ್ತಾರೆ. ಒಂದ್ರೆ ಸಾಬುದಾನಿ ಮತ್ತು ಒಂದರೆ ವರದಕ್ಕಿ. ಸೊ ವರದಕ್ಕಿ ಅನ್ನೋದು ಮೋಸ್ಟ್ಲಿ ನನಗೆ ಅನಿಸ್ತೈತಿ ಎಲ್ಲರಿಗೆ ಎಲ್ಲ ಸೈಡ್ ಗೊತ್ತಿರ್ಬೋದು. ನಮ್ಮ ಸೈಡ್ ನಾರ್ತ್ ಕಡೆ ಅಷ್ಟೇ ಇರ್ತಾರೆ. ಈ ಕಡೆ ಇಲ್ಲನೇ ಅದಕ್ಕೆ ಯಾರು ಗೊತ್ತಿಲ್ಲ. ಎಷ್ಟೊಂದು ಕಮೆಂಟ್ ಮಾಡಿದ್ರಲ್ಲ ಈ ವರದಕ್ಕಿ ಅಂದ್ರೆ ಏನ, ವರದಕ್ಕಿ ಅಂದ್ರೆ ಏನ. ಮತ್ತೆ ಇನ್ನೊಂದೇನ್ ಮಜಾ ಗೊತ್ತಿತ್ತೇನ, ಶಿವರಾತ್ರಿ ದಿವಸದಿಂದ ಮೇನ್ ಬಿಸಿಲು ಚಾಲು ಆಗ್ತೈತಿ. ಸೊ ಇವತ್ತಿಂದ ಅದಕ್ಕೆ ಶಿವ 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 ಅನ್ನಕ್ ಚಾಲು ಮಾಡ್ಬೇಕು ನಾವು. ಹಿಂಗ ಅಂತಾರ ನಂಗು ಗೊತ್ತಿಲ್ಲ, ಬಟ್ ಹಿಂಗ ಅಂತಾರ ಶಿವರಾತ್ರಿ ದಿವಸದಿಂದ ಬಿಸಿಲು ಚಾಲು ಆಗ್ತೈತಿ. ಮತ್ತೆ ಇನ್ನೊಂದ್ ಶಿವ 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 ಅನ್ನಕ್ ಚಾಲು ಮಾಡೋದು ಅಂತಂದ್ರ ನಂಗೆ ಹೇಳ್ತಿದ್ರಿ ಹಿಂಗ ಸಣ್ಣ ಇದ್ದಾಗೆಲ್ಲ. ಸೊ ಬರ್ರಿ ಫಲಾಹಾರ ಮಾಡೋಣ ಅಂತ. ಬೈ ದ ವೇ ನಮ್ ಚಿಕ್ಕು ನಾ ಟ್ರೈ ಮಾಡಿ ನಿಮ್ ಜೊತೆ ಶೇರ್ ಮಾಡಕ, ಬಟ್ ಅಷ್ಟ್ ಚಂದಿಂಗ್ ಫುಟೇಜ್ ಬಂದತ್ತೆಲ್ಲ ನಂಗೆ ಗೊತ್ತಿಲ್ಲ ಹೆಂಗ್ ಕಾಣಕತ್ತಿದ್ದ. ಆದ್ರೂ ಐಡಿಯಾ ಬಂದಿರ್ಬೋದು ನಿಮಗ, ಅದನ್ನ ಹೇಳ್ರಿ. ಪ್ರಯತ್ನ ಮಾಡಿ ನೋಡ್ರಿ. ನಾನು ವಿನಯ್ರಿ, ವಿನಯ್ರು ನಮಗ್ ಹೌಸ್ ಐತಿ, ಹಿಂಗೇನಾರ ಏನಾರ ಮಾಡ್ಕೋತಿರೋದು. ಸೊ ಏನ ಹಿಂಗ್ ಸಣ್ಣ ಹುಡುಗರು ನಾನು ಬಹಳ ಫೋರ್ಸ್ ಮಾಡಕ್ ಬರಂಗಿಲ್ಲಲ್ಲ, ಅಷ್ಟು ಜಾಸ್ತಿ ಏನೋ ಅವ್ನು ಹಾಕೋಲಿಲ್ಲ. ಬಟ್ ಆದ್ರೂ ಚಂದಾಗಿದ್ದ, ಕ್ಯೂಟ್ ಆಗಿದ್ದ. ಇವತ್ತು ಉಪವಾಸ ಅಂದ್ರೆ ಪೂರ್ತಿನೂ ಉಪವಾಸ ಐತಿ. ನಮ್ಮವ್ರೇನು ಒಳಗೆ ಬರವಾರು ಏನೋ ತಿನ್ನವಾರು. ಸೊ ಅವ್ರು ಬರವಾರತ್ತ ನಾನು ಕೊತ್ತೀನಿ. ಸಾನು ಅಷ್ಟು ಕಟ್ ಮಾಡಿದ್ದೆಲ್ಲ ಫ್ರೂಟ್ಸ್ ತಿನ್ಲು, ಚಿಕ್ಕು ಏನು ಮಲ್ಕೊಂಡಾನು. ಸೊ ಸಾನು ಈಗ ಮಾರಲ್ ಸ್ಟೋರೀಸ್ ನೋಡ್ಕೋತ ಕೂತಾಳು. ಇವತ್ತು ಹಾಲಿಡೇ ಐತಿ ಮಹಾಶಿವರಾತ್ರಿದ, ಇವರು ಎಡಿಟಿಂಗ್ ಪೋಸ್ಟಿಂಗ್ ವಿಡಿಯೋ ಕೆಲಸ ಮಾಡ್ಕೋತ ಕೂತಾರು. ನಾನೇನು ಮಾಡೋಕ್ಕಿದ್ದೀನಿ ಅಂದರೆ ಈಗ ನಂದು ಆನ್ಲೈನ್ ಕ್ಲಾಸಸ್ ತೊಗೋತೀನಿ ಅಂತ ಹೇಳ್ತೀನಲ್ಲ, ಆರಿ ವರ್ಕ್ ಕ್ಲಾಸ್ ಮತ್ತು ಟೈಲರಿಂಗ್ ಕ್ಲಾಸ್. ಭಾಳ ಯಾವಾಗ ಯಾವಾಗ ವ್ಲಾಗ್ಗಳನ್ನು ನಾನು ಆನ್ಲೈನ್ ಕ್ಲಾಸ್ ಅಂದಾಗ ಭಾಳಷ್ಟು ಜನ ಕನ್ಫ್ಯೂಸ್ ಆಗಿ ಯಾವ ಆನ್ಲೈನ್ ಕ್ಲಾಸ್ ತೊಗೋತೀರಿ ಅಂತ ಕೇಳ್ತಿರ್ತಾರೆ. ಸೊ ನಾನು ಆರಿ ವರ್ಕ್ ಕ್ಲಾಸ್ ಮತ್ತು ಟೈಲರಿಂಗ್ ಕ್ಲಾಸ್ ತೊಗೋತೀನಿ ಆನ್ಲೈನ್. ನಂದು ಆಲ್ರೆಡಿ ಲೇಡೀಸ್ ಕ್ಲಬ್ ಚಾನಲ್ ಐತಲ್ಲ ಅದ್ರ ಥ್ರೂ. ಸೊ ಈಗ ನಾನು ಆ ಕ್ಲಾಸಸ್ ತೊಗೋಬೇಕು, ಯಾಕಂದರೆ ಈಗ ಚಿಕ್ಕು ಮಲ್ಕೊಂಡಾನು. ಈಗ ನನಗೊಂದು ಸ್ವಲ್ಪ ಶಾಂತ ಟೈಮ್ ಸಿಗ್ತೈತಿ. ಹಿಂಗಾಗಿ ಚಿಕ್ಕು ಹೇಳುತ್ತಾನ ನಾನು ಈಗ ಆನ್ಲೈನ್ ಕ್ಲಾಸಸ್ ತೊಗೋಬೇಕು. ಸೊ ಯಾರಿಗಾದ್ರೂ ನಿಮ್ಗೂ ಇಂಟ್ರೆಸ್ಟ್ ಇತ್ತಂದ್ರೆ ಶ್ರೀದೇವಿ ಆನ್ಲೈನ್ ಕ್ಲಾಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಅಲ್ಲೇ ಹೋಗಿ ನೀವು ಬೇಕಾದ್ರೆ ನಾವು ನನ್ನ ಅಂದರೆ ಸ್ಟೂಡೆಂಟ್ ವರ್ಕ್ ಮಾಡಿದ್ದೆಲ್ಲ ನೀವು ಚೆಕ್ ಮಾಡ್ಬೋದು. ಮತ್ತು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಅಲ್ಲಿ ಡಿ ಎಮ್ ಅದು ಮಾಡಿದ್ರಂದ್ರೆ ನಾನು ನಿಮ್ಮ ಕ್ಲಾಸ್ ಡೀಟೇಲ್ಸ್ ಹೇಳ್ತೀನಿ. ಇವತ್ತ ಶಿವ ಆಗಿ ಫುಲ್ ದಳದಾನ್ ಚಿಕ್ಕು ಹೋದಲ್ಲ ರೀ, ದಿನ್ನಾಕಿತ ಹೋದಿಲ್ರಿ, ದಿನ್ನಾಕಿತ ಇವತ್ ಫುಲ್ ನಿದ್ದೆ ಹೊಡೆದಿಲ್ಲ. ದಿನ್ನ ಆಗಿಂದಾಗ ಆಟ್ಕ ಪಿಟ್ಕ ಹೇಳ್ತಾನ. ಯಾವಾಗ ಗುಡಿದಿಂದ ಬಂದವ ಮಕ್ಕೊಂಡವ ಈಗ ಎದ್ದಾನ. ಯಾಕೆ ಸಾನು ಅಕ್ಕನ ಜೊತೆ ದಣಿಗೆ ಎದ್ದತ್ಕೊಳೆ, ಸಾನು ಅಕ್ಕನ ಜೊತೆ ದಣಿಗೆ ಬಟನ್ ಹಾಕೋ. ತಳಗಿನ ಶರ್ಟ್ ಚಂದ ಬಟನ್ ಹಾಕೋದ ಏನ್ ಮುಗ್ದು ಅಷ್ಟ ಬಟನ್ಸ್ ಅದಾವ ನೋಡು. ಅದೆಲ್ಲ ಇಬ್ರು ಒಬ್ರ ಮೈ ಮೇಲೆ ಒಬ್ರು ಕುಸ್ತಿ ಆಡತ್ತಾರ. ಆ ಡಬ್ಲ್ಯೂ ಡಬ್ಲ್ಯೂ ಈ ತೋರ್ಸಿರಿ ಇಬ್ರು ಹಂಗ ಮಾಡ್ತಾರ ನೋಡ್ ಒಟ್ಟು.
ಇಲ್ಲ ಇಲ್ಲ ಅಮ್ಮ ಸರ್ ಹಂಗ ಬೀಳ್ಬೇಡ ನೀ ಹೇಳ ಹೇಳ್ತೇನೆ ನೀ ಅದ್ ಎಲ್ಲಿಲ್ಲ ಮತ್ ಬರ್ತಾನ ಅದಿಗ ಸಂಜೆ ಆಗೈತಿ. ಇನ್ನ ಸಂಜೆದ ಅಡಿಗೆ ಆಮೇಲೆ ಸಾನೂನ್ ಅಭ್ಯಾಸ ಅದಕ್ಕೆಲ್ಲ ಬೆನ್ನತ್ಬೇಕು. ಚಿಕ್ಕಗ ಒಂದ್ ಸ್ವಲ್ಪ ಸರ್ಲಾಕ್ ಹಾಕಕ್ಕಿದ್ದೀನಿ ಅನ್ಕ ದ್ರಾಕ್ಷೆ ತಿನ್ಕೋತ ಕೂತಾನು. ಚಲೋ ಇದಾವಿಲ್ಲ ಚಲೋ ಅದಾವಿಲ್ಲ ದ್ರಾಕ್ಷಿ ಚೆರ್ಲಿಲ್ಲ ಹಿಂಗ ಚೆರ್ಲಿಲ್ಲ ಅವಲ್ಲ ಸೇರ್ಲಿಲ್ಲ ಬೇಡ ಬೇಡ ಸೇರ್ಲಿಲ್ಲ. ಹಾಯ್ ಮಾಡಿ ಎಲ್ಲಾರ್ಗಿ ಹಾಯ್ ಎಲ್ಲಾರು ಬರ್ರಿ ದ್ರಾಕ್ಷಿ ತಿನ್ನೋ ಅದ್ಕರಿ ಬಾಬಾ ಅದ್ಕರಿ ಎಲ್ಲಾರ್ಗಿ ಬಾಬಾ ಅಬ್ಬಾ ಹಿಂಗ್ ಮಾಡ ಬಾಬಾ ಬಾಬಾ ಅದ್ಕರಿ. ಈಗ ಅಪ್ಪ ಅಕ್ಕ ಅಭ್ಯಾಸ ಮಾಡ್ತಾಳೆ ಈಗ ಡಿಸ್ಟರ್ಬ್ ಮಾಡೋದಿಲ್ಲ. ಅಕ್ಕನು ಎಕ್ಸಾಮ್ ನಡ್ದಾವ ಈಗ ಮುದ್ದಾನ್ ತೋರಿಸ್ಬಬ್ಬು ನೀವು ಅಟ್ಟ ಇಂಥದ್ ಮಾಡುದು ನೋಡ್ ಕಿಡಿಗೇರಿತಾನ ಸುಮ್ ಕೂತಿರ್ತಾನೆ ಇಲ್ಲೋ ಬಂದ್ ಏನಾರ ತೋರ್ಸುದು ಅವಂಗ ಪೋಕ್ ಮಾಡುದು ಆಮೇಲೆ ಅವ್ ಬರೋಣ ಮಮ್ಮಿ ಮಮ್ಮಿ ಚೀರೋದು. ದ್ರಾಕ್ಷಿ ತಿನ್ರಿ ದ್ರಾಕ್ಷಿ ತಿನ್ರಿ ಚಲೋ. ಸಾನು ಹಿಂದಿ ಬುಕ್ ತಗಿ ನಾಳೆ ಹಿಂದಿ ಐತಿ ಬನ್ನಿ ನಾ ಒಂದ್ ಐದ ನಿಮಿಷ ಚಿಕ್ಕ ಸರ್ಲಾಗ್ ತಿನ್ನಿಸ್ ಬರ್ತೀನಿ. ಯಾಕೋ ಚಿಕ್ಕು ಚಿಕ್ಕು ನೋಡಿಲ್ ಹಂಗ್ ಮಾಡ್ಬೇಡ. ಒಂದ್ ಅಕ್ಕ ಕೊಡು ಒಂದ್ ನೀ ತಗೋ ಎಲ್ಲಾನು ನೀನ ಆಡ್ತಿ ಅಂದ್ರೆ ಪಾಪ ಅಕ್ಕೇನ್ ಮಾಡ್ಬೇಕು ನಿನ್ ಮುಖ ನೋಡ್ಕೋತ್ ಕುಂದಿರ್ಬೇಕೇನ ಏನೇನು ಹಳಾತಾನ ನೋಡ್ ನಿನಗ. ಅಕ್ಕಗೂ ಕೂಡ ಆಟಾಡಕ್ಕ ಅಕ್ಕ ನಿನ್ಕಿತ ದೊಡ್ಡಕ್ಕಿದಾಳ ನೀ ಅಕ್ಕಿ ಮಾತ್ ಕೇಳದ್ ಬಿಟ್ಟು ನಿಂದ ಮಾತ್ ಕೇಳೋದಾಗೈತ್ಲ ಮತ್ತ ಈಗ ಪಾಪಿಟ್ ಆಡತ್ತಿಲ್ಲ ಅದ್ ಪಾಪಿಟ್ ಆಡು ಅಕ್ಕ ಅದನ್ನ ಆಡ್ಲಕ್ಕ ಏನ್ ನೋಡ್ ಹೆಂಗ್ ಮಾಡ್ತಾನ ಮತ್ತ ಇಲ್ಲೊತ್ ಹೇಳ್ತಾನ ನೋಡು ಏನಪ್ಪ ನಮ್ ಮನ್ಯಾಗಾರೆ ನೋಡ್ರಿ ಈಗ ಆಟುನ್ಕಿ ಮ್ಯಾಲ್ ಫುಲ್ ಜಗಳ ಜಗಳ ನಡ್ದೈತಿ. ಸಾನು ಏನ್ ತಗೋತಾಳ ಅದ ಚಿಕ್ಕ ಬೇಕಾಗಿರ್ತೈತಿ ತನ್ ಕೈಯನ್ ಬಿಡ್ತಾನೋ ಆಕೆ ಕೈಯನ್ ಜಗ್ತಾನೋ. ನೋಡ್ಲ ಈಗ ಪಾಪಿಟ್ ಬಿಟ್ಟೇನ್ ಅದಕ್ ಬೆನ್ನತ್ತ ನೋಡಿ ನಾಗಳೆ ನೀ ಪಾಪಿಟ್ ತಗೊಂಡಿದ್ದಿ ಪಾಪಿಟ್ ಇಸ್ಕೊಂಡ ಸಂಜೀಕ ವರದಕ್ಕಿ ವರದಕ್ಕಿ ಅನ್ನ ಸಾರ ಮಾಡ್ಬೇಕು. ವರದಕ್ಕಿ ಅಂದ್ರೆ ಬಹಳಷ್ಟು ಜನ ಲಾಸ್ಟ್ ಟೈಮ್ ಕೇಳಿದ್ರಿ ವರದಕ್ಕಿ ಅಂದ್ರೆ ಏನ ವರದಕ್ಕಿ ಅಂದ್ರೆ ಏನ ಅಂತ ತೋರಿಸ್ತೀನಿ. ಮತ್ತ ಇದು ಹೆಂಗ್ ಮಾಡ್ತಾರಂದ್ರೆ ಸೇಮ್ ಲೈಕ್ ಉಪ್ಪಿಟ್ಟು ನಾವು ಉಪ್ಪಿಟ್ಟದ ಹೆಂಗ್ ಮಾಡ್ತೀವೋ ಹಂಗನ ಇಷ್ಟೇನ ಉಪ್ಪಿಟ್ಟಕ್ಕೆಲ್ಲ ನಾವು ಉಳ್ಳಾಗಡ್ಡಿ ಅದು ಎಲ್ಲ ಹಾಕ್ತಿವಲ್ಲ ಅಷ್ಟೆಲ್ಲ ಏನ್ ಹಾಕುವಂಗಿಲ್ಲ ಇದ್ರಗತ್ಲೆ ಉಪಾಸಿನ ಗತ್ಲೆನ ಮಾಡೋದು ತೋರಿಸ್ತೀನಿ ನಿಮಗ ವರದಕ್ಕಿ ಹೆಂಗಿರ್ತೈತಿ ಅಂತ. ಇದು ಆಕ್ಚುಲಿ ವರದಕ್ಕಿ ಸೇಮ್ ಅಂದ್ರೆ ರವಾಗತ್ಲೇನೆ ಇರ್ತೈತಿ ಆಕ್ಚುಲಿ ಬಟ್ ಒಂದ್ ಸ್ವಲ್ಪ ದಪ್ಪ ಇರ್ತೈತಿ. ಮತ್ತ ನವನಕ್ಕಿ ಅಂತ ಹೇಳ್ತೀವಲ್ಲ ನವನಕ್ಕಿ ಗತ್ಲೇನೆ ಇರ್ತೈತಿ ಇದು ಬಿಳಿದ್ ಬರ್ತೈತಿ ಒಂದ್ ಸ್ವಲ್ಪ ನವನಕ್ಕಿಕ್ಕಿಂತ ಪೂರ ವೈಟ್ ವೈಟ್ ಬರ್ತೈತಿ. ಸೊ ಇದಕ್ಕ ವರೆದಕ್ಕಿ ಅಂತಾರು ನಮ್ ಸೈಡ್ ಉಪಾಸಕ ಶಾಬುದಾಣೆ ಮತ್ತೆ ಇದು ವರೆದಕ್ಕಿನ ಜಾಸ್ತಿಯಾಗಿ ನಾವು ಯೂಸ್ ಮಾಡ್ತೀವಿ.
ವರದಕ್ಕಿ ರೆಡಿ ಆಯ್ತು. ಫೈನಲ್ ಲುಕ್ ತೋರ್ಸಾತೀನಿ. ಈ ರೀತಿ ರೆಡಿ ಆಗ್ತೈತಿ. ಇದು ಸೇಮ್ ಒಪ್ಪಿಟ್ ಕತ್ಲೆನ ಕಾಣಿಸ್ತಾ ಇತ್ತು. ಚಲೋ, ಈಗ ಚಿಕ್ಕುಗ ಗಂಜಿ ರೆಡಿ ಮಾಡತ್ತೀನಿ. ನಮ್ಗೆಲ್ಲರಿಗೆ ವರದಕ್ಕಿ ಸಾರ ಮಾಡೀನಿ. ಆಕ್ಚುಲಿ ಚಿಕ್ಕುಗ ನಾನು ಬೇರೆ 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 ತರ ಫುಡ್ ಈಗ ಇಂಟ್ರೊಡ್ಯೂಸ್ ಮಾಡೀನಿ ಆಲ್ರೆಡಿ. ಮತ್ತೆ ಬೇರೆ ಬೇರೆ ತರ ಐಟಮ್ಸ್ ಅವ್ನು ತಿನ್ಸಕ್ ಟ್ರೈನೂ ಮಾಡ್ತಿರ್ತೀನಿ. ಬಟ್ ಒಂದೆರಡು ದಿನ ಆಯ್ತು, ಒಂದು ಸ್ವಲ್ಪ ಅವ್ನು ಹೊಟ್ಟೆ ಕೆಟ್ಟಿತ್ತು, ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ ಆಗಿತ್ತು. ಹಿಂಗಾಗಿ ಡಾಕ್ಟರ್ ಅದು ಇದು ಈಗ ಅನ್ಕ ಏನೋ ತಿನ್ನಿಸ್ಬೇಡ್ರಿ, ಎಳ್ನೀರು ಕುಡಿಸ್ರಿ, ಮತ್ತೊಂದು ಸ್ವಲ್ಪ ಗಂಜಿನ ತಿನ್ನಿಸ್ರಿ ಅಂತ ಹೇಳಿದ್ರು. ಹಿಂಗಾಗಿ ಈಗ ಮತ್ತೆ ಸಂಜೆ ಚಿಕ್ಕುಗ ಗಂಜಿ ಮಾಡೀನಿ. ಆಮೇಲೆ ಎಳ್ನೀರು ಮಧ್ಯಾಹ್ನ ಗುಡಿದಿಂದ ಬರ್ಬೇಕಾದ್ರೆ ತಗೊಂಡ್ ಬಂದೀವಿ. ಸೊ ರಾತ್ರಿ ಎಳ್ನೀರು ಕುಡಿಸ್ಬೇಕು. ಸೊ ನಮ್ ಸಾನುಗೆ ಹಸು ಆಗೈತಿ, ಹಿಂಗಾಗಿ ಈಗ ತಾಟ್ ಹಚ್ ಕೊಡಕಿದೇನೆ. ನಮ್ ಸಾನು ಬಂದ ಇಲ್ಲೇ ನಿತ್ತಾಳು. ಏನಾಯ್ತ ತಲೆನೂ ಸತ್ತೈತಿ, ಹಸು ಆಗೈತಿ ನಿನಗ ನೋಡ್ರಿ, ತಾಟ್ ಹಚ್ ಕೊಡ್ತಾನೆ. ಸೊ ಚಲೋ, ಚಿಕ್ಕಗೂ ತಿನ್ನಿಸ್ಬೇಕು, ಸಾನುಗೂ ತಾಟ್ ಹಚ್ಬೇಕು. ಇವತ್ತಿನ ಮಹಾಶಿವರಾತ್ರಿ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ. ಹೋಪ್ಸ್ ನಿಮಗ ಈ ಬ್ಲಾಗ್ ಇಷ್ಟ ಆಗೈತಿ. ಏನದ ಅದು ಕೊಡಂಗಿಲ್ಲ ಅದ್ನ ಬ್ಯಾಟ್ರಿ, ಇದು ಬೇಡತ್ತ ನಾವು ಆಕ್ಚುಲಿ. ಪಪ್ಪ ಬೈತಾರಪ್ಪ. ಚಲೋ, ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗೆ ಮುಗ್ಸಾಗತ್ತೀನಿ. ಹೋಪ್ಸ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬೈ ಬೈ.